ಎಲ್ರಿಗೂ ನನ್ನ ನಮಸ್ಕಾರಗಳು. ಬೆಂಗಳೂರಿಂದ ನಾವು ಮೈಸೂರಿಗೆ ಹೋಗುವಂತ ಹೆದ್ದಾರಿಯಲ್ಲಿ, ಇನ್ನೇನು ಮೈಸೂರು 12 ಕಿಲೋಮೀಟರ್ ಇದೆ ಅನ್ನುವಾಗ, ಒಂದು ವಿಂಟೇಜ್ ಕಾರ್ ಮ್ಯೂಸಿಯಂ ಸಿಗುತ್ತೆ, ಪಯಣ ಅಂತ. ಇದರ ಸಂಸ್ಥಾಪಕರು ಕರ್ನಾಟಕದ ಹೆಮ್ಮೆಯ ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂತಹ ವೀರೇಂದ್ರ ಹೆಗ್ಗಡೆಯವರು ಅವರು ಸ್ಥಾಪಿಸಿದಂತಹದು. ಸುಮಾರು 90 ಕಾರುಗಳಿದೆ, ಆಮೇಲೆ ಸ್ಕೂಟರ್ ಕೂಡ ಇದೆ, ನಾಣ್ಯಗಳು ಇದೆ, ಆಮೇಲೆ ತುಳುನಾಡಿನಲ್ಲಿ ಬಳಸುವಂತಹ ಎಲ್ಲ ಅಡಿಗೆ ಮನೆ ಪರಿಕರಗಳು, ಆಮೇಲೆ ಫೋಟೋ ಕ್ಯಾಮ್ರಾಗಳು ಹೇಗೆ ಹೇಗೆ ಯಾವ್ಯಾವ ತರ ಮಾಡಿಫಿಕೇಶನ್ ಆಗಿ ಬಂತು ಅಂತ, ಹೀಗೆ ಇದನ್ನೆಲ್ಲವನ್ನ ನೋಡುವಂತಹ ಅವಕಾಶ ನನಗೆ ಸಿಕ್ಕಿದೆ. ನಾನು ಹೋಗ್ತಾ ತೋರಿಸ್ತೀನಿ, ನಾನು ನೋಡ್ತಾ ಒಂದು ಪಯಣದ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಪಯಣದ ಕಾರ್ ವಿಂಟೇಜ್ ಮ್ಯೂಸಿಯಂ ಒಳಗೆ ಹೋಗ್ತಾ ಇದ್ದ ಹಾಗೇನೆ, ಮೊದಲ ಬಾರಿಗೆ ಪ್ರಯಾಣ ಮಾಡಲಿಕ್ಕೆ ಮನುಷ್ಯ ಏನೇನು ಬಳಸ್ತಾ ಇದ್ದ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಮುಂಚಿತವಾಗಿ ನೋಡಿ, ಗಾಲಿಗಳಿರಬಹುದು, ಎತ್ತಿನ ಬಂಡಿಯ ಚಕ್ರಗಳಿರಬಹುದು, ಹೀಗೆ ಒಂದೊಂದೇ ಹಂತದಲ್ಲಿ ಮನುಷ್ಯ ಅದನ್ನು ಸುಧಾರಣೆ ಮಾಡ್ತಾ ಮಾಡ್ತಾ ಕೊನೆಗೆ ನಾವು ಕಾರ್ನ ರೂಪದಲ್ಲಿ ಮಾಡಿಕೊಂಡ್ವಿ ಅನ್ನೋದು ಕೂಡ ಒಂದು ಇತಿಹಾಸ. ಇದ್ರ ಜೊತೆಗೆ ನೀವು ನೋಡ್ತಾ ಇದ್ದೀರಾ, ಈಗ ಬಂಡಿ ಚಕ್ರಗಳು ಅಂದರೆ ಬ್ರಿಟಿಷರ ಕಾಲದಲ್ಲಿ ಪ್ರಯಾಣ ಮಾಡುವಾಗ ಯಾವ ಥರ 4 ಗಾಲಿಗಳುಳ್ಳಂತಹ ಈ ಗಾಡಿಯನ್ನು ಬಳಸ್ತಾ ಇದ್ರು. ನಂತರ ಹಾಗೆ ನಾವು ಮುಂದಕ್ಕೆ ಬರ್ತಾ 2 ಚಕ್ರ ಇರೋ ಗಾಡಿಗಳು, ಇದು ಕೂಡ ಇವತ್ತಿಗೂ ನಾವು ಮೈಸೂರಲ್ಲಿ ಕೂಡ ನೋಡ್ಬೋದು. ಈ ನೆಕ್ಸ್ಟ್ ಬರುವಂತಹ ಗಾಡಿ ಇವತ್ತಿಗೂ ನಾವು ಹಳ್ಳಿಗಳಲ್ಲಿ ಭತ್ತದ ಚೀಲವನ್ನು ಸಾಗಿಸ್ಲಿಕ್ಕೆ, ಸಾಮಾನುಗಳನ್ನ ಸರಬರಾಜು ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ. ಇದರ ನಂತರ ಈಗ ಕಾರ್ ಬರುತ್ತೆ, ಪ್ರತಿಯೊಂದು ಕಾರಿನ ಕೆಳಗೂ ಅದರ ಹೆಸರನ್ನು ನಮೂದಿಸಲಾಗುತ್ತದೆ. ಈಗ ನೋಡ್ತಾ ಇರೋದು ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಕಾರ್ ಇದು. ಅವರು ವಿದ್ಯಾರ್ಥಿಯಾಗಿದ್ದಾಗ ಆ ಕಾರ್ನ ಬಳಸ್ತಾ ಇದ್ರು. ಹಾಗೇನೆ ನೋಡಿ, ನೋಡ್ತಾ ನೋಡ್ತಾ ಆ ಕಾರುಗಳ ಒಂದು ಕಲರ್ ಇರಬಹುದು, ಅದರ ಆಕಾರಗಳಿರಬಹುದು, ಆ ಉತ್ಪಾದಿಸುವಂಥ ದೇಶ ಜರ್ಮನ್ನು, ಬ್ರಿಟನ್ನು, ಇಂಗ್ಲೆಂಡ್, ಪ್ರತಿಯೊಂದು ಕೂಡ ಅಲ್ಲಿ ನಮೂದಿಸಿದ್ದಾರೆ. ಎಷ್ಟು ಸ್ವಚ್ಛವಾಗಿತ್ತು ಅಂದರೆ, ಈಗ ನೀವು ವಿಡಿಯೋ ನೋಡ್ತಿರುವಾಗ ಕಾರಿನ ಬಣ್ಣ ಎಷ್ಟು ಹೊಳಪಿದೆಯೋ, ನಾವು ಕಣ್ಣು ಮುಂದೆ ನೋಡಿದಾಗಲೂ ಹಾಗೆ ಇದೆ, ಒಂದು ಚೂರು ಧೂಳಿಲ್ಲ, ಅಷ್ಟು ಚೆನ್ನಾಗಿ ಅದನ್ನು ಕಾಪಾಡ್ಕೊಂಬಂದಿದ್ದಾರೆ. ಇವನ್ನೆಲ್ಲ ಪ್ರತಿಯೊಬ್ಬ ಮನುಷ್ಯರಿಗೂ ಒಂದು ಕುತೂಹಲ, ಕಾರ್ ಯಾವ ಥರ ಬಂತು, ಯಾವ್ಯಾವ ಕಾರ್ಗಳು ಹೇಗೇಗಿದೆ. ಇವತ್ತಿಗೂ ಕೂಡ ಹಳೆ ಕಾರ್ಗಳಂದ್ರೆ ಎಲ್ರಿಗೂ ಆಸಕ್ತಿ. ಯಾರಾದರೂ ಒಬ್ಬರು ಆ ಕಾರ್ನ ಉಪಯೋಗಿಸ್ತಾ ಇದ್ದರೆ ಅಲ್ಲಿ ಪ್ರಯಾಣ ಮಾಡೋರು ಕೇಳ್ತಾರೆ, ಯಾವಾಗ ತೊಗೊಂಡಿದ್ರಿ ಈ ಕಾರ್ನ ಅಂತ. ಹಾಗೆ ನೋಡಿ, ಇವಾಗ ಜಯಚಾಮರಾಜ ಒಡೆಯರ್ ಕಾರ್ ಕೂಡ ಈಗ ಪಾಸ್ ಆಯಿತು, ನೀವು ನೋಡಿರಬಹುದು. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಬಳಸುತ್ತಿದ್ದಂಥ ಕಾರ್ ಕೂಡ ನೀವು ನೋಡಬಹುದು. ನೋಡಿ, ಇಲ್ಲಿ ಭಾರತದ ಖ್ಯಾತ ಗಣಿತಜ್ಞರಾದ ಸಿ ವಿ ರಾಮನ್ ಅವರು ಬಳಸುತ್ತಿದ್ದಂತಹ ಕಾರ್ನ ಅವರ ಮಗ ಈ ಒಂದು ಸಂಸ್ಥೆಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ನಂತರ ಕನ್ನಡದ ಪ್ರಖ್ಯಾತ ನಟ ದಿವಂಗತರಾದಂತಹ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಕಾರ್ ಕೂಡ ನೋಡಿದ್ದೀವಿ. ಆ ಕಾರ್ನ ಪಕ್ಕದಲ್ಲಿ ಅವರ ಒಂದು ಭಾವಚಿತ್ರವನ್ನು ನೋಡಿದಾಗ ಒಂಥರ ಮನಸ್ಸು, ಕಣ್ಣುಗಳು ತುಂಬಿಕೊಂಡು ಬಂತು. ಯಾಕೆಂದರೆ ಕಲಾವಿದರು ಯಾವತ್ತಿಗೂ ಕೂಡ ಯಾರು ಕಲೆಯನ್ನ ಇಷ್ಟಪಡ್ತಾರೋ ಅವರ ಮನಸ್ಸಿನಲ್ಲಿ ಜೀವಂತವಾಗಿರ್ತಾರೆ.
ನಾವು ಕಾರುಗಳು ನೋಡ್ತಾ ಬರ್ತಿದ್ದಾಗೆ ಬಹಳ ಕಲರ್ಫುಲ್ ಆಗಿರೋ ಒಂದು ಮೆಟಡೋರ್, ಒಂದು ಟೆಂಪೋ ಮೆಟಡೋರ್ನ ನೋಡಿದ್ವಿ. ಸಖತ್ ಖುಷಿ ಆಯ್ತು, ಯಾಕೆಂದ್ರೆ ಅದ್ರ ಮೇಲಿರೋ ಚಿತ್ರಗಳು ಕಲರಿಂದಲೇ ನಮ್ಮೆಲ್ಲರ ಮನಸ್ಸೆಳೀತದ್ದು. ನಂತರ ನಾವು ದ್ವಿಚಕ್ರ ವಾಹನ ಸ್ಕೂಟರ್ಗಳನ್ನ ನೋಡ್ಕೊಂಡು ಬರ್ತಾ ಇದ್ವಿ. ಇವನ್ನೆಲ್ಲ ನೋಡಿದಾಗ ಬಹುಶಃ ರಾಜ್ಕುಮಾರ್ ಅವರು ಎರಡೂ ಕನಸಲ್ಲಿ ಬಳಸಿದ್ದಂತಹ ಸ್ಕೂಟ್ರು, ನಮ್ಮ ತಂದೆಯವರು ಬಳಸಿದ್ದಂತಹ ಸ್ಕೂಟ್ರು ಎಲ್ಲ ಕೂಡ ನನಗೆ ಜ್ಞಾಪಕ ಬಂತು. ಒಬ್ಬ ಈ ಗಾಡಿಗಳು ನೋಡ್ತಾ ನೋಡ್ತಾ ಹಾಗೆ ನಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ನೆನಪುಗಳು ಹಾಗೆ ಮರೆಯಾಗಿ ಹೋಯಿತು. ಹಾಗೆ ನಾವು ಮುಂದೆ ಸಾಗ್ತಾ ನಮ್ಮ ತುಳುನಾಡಿನ ಒಂದು ಪರಿಕರಗಳು, ಅಲ್ಲಿಯ ವಸ್ತುಗಳು, ಅವನ್ನೆಲ್ಲ ನಾವು ನೋಡ್ಕೊಂಬಂದ್ವಿ. ಆ ನಾಡಿನ ಒಂದು ಸಂಸ್ಕೃತಿಯನ್ನು, ಹಿರಿಮೆಯನ್ನು ಬಳಸುವಂತಹ ಸಾಮಾನುಗಳಿರಬಹುದು, ಅಡುಗೆ ಮನೆಯಲ್ಲಿ ಬಳಸುತ್ತಿದ್ದಂತಹ ಸಾಮಾನುಗಳಿರಬಹುದು. ನಂತರ ಹಾಗೆ ಮುಂದಕ್ಕೆ ಹೋಗ್ತಾ ಬಂದೂಕುಗಳು, ಯುದ್ಧದಲ್ಲಿ ಕತ್ತಿ ವರಸೆ ಬಳಸೋದಿರ್ಬೋದು, ಬಂದೂಕುಗಳಿರ್ಬೋದು. ಈಗ ನೋಡಿ ನಾನು ತೋರಿಸ್ತಾ ಇರೋದು ಕೊಬ್ಬರಿ ತುರಿಯೋ ಮಣೆ ಬಹುಶಃ, ಆಮೇಲೆ ಮಜ್ಜಿಗೆ ಕಡಿಯೋದಿರ್ಬೋದು. ನಂತರ ಇದು ಪುಟಾಣಿ ಬಾಂಡ್ಲಿ ಅಂತ ಹೇಳಿದರು. ನಂತರ ಕೆಳಗಡೆ ನೋಡಿ ಕಾಫಿ ಫಿಲ್ಟರ್ ಈ ಥರ ಬಳಸಬಹುದು ಅನ್ನೋದು ಕೂಡ ಅಲ್ಲಿ ಹೆಸರು ನಮೂದಿಸಿತ್ತು. ಒಟ್ಟಿನಲ್ಲಿ ತುಳುನಾಡಿನಲ್ಲಿ ಯಾವ್ಯಾವ ಸಾಮಾನುಗಳನ್ನು ಬಳಸ್ತಾ ಇರುವಕ್ಕೆ ಒಂದು ಇತಿಹಾಸ ಇದೆ. ಆ ಇತಿಹಾಸವನ್ನು ನೆನಪಿಗೆ ತರುವಂಥ ಎಲ್ಲ ಸಾಮಾನುಗಳು ಅಲ್ಲಿ ಇದ್ವು. ಅವನ್ನೆಲ್ಲ ನೋಡ್ತಾ ಹಾಗೆ ನಾವು ಮುಂದಕ್ಕೆ ಸಾಗಿದ್ವಿ. ನಂತರ ನಾವು ಇವಾಗ ನಾವೇನು ಹೇಳ್ತೀವಿ ಮುದ್ರಣ ಯಂತ್ರ, ಆ ಮುದ್ರಣ ಯಂತ್ರ ಇವತ್ತಿನ ರೂಪ ಅದು ಬರಬೇಕಂದ್ರೆ ಹಿಂದೆ ಯಾವ ಥರ ಇತ್ತು ಅದನ್ನು ಕೂಡ ನೀವು ಕಾಣಬಹುದು. ಅಲ್ಲಿ ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿತ್ತು ಆ ಮುದ್ರಣ ಯಂತ್ರ. ಆಮೇಲೆ ನಾವು ಟೈಪ್ರೈಟಿಂಗನ್ನು ನಮ್ಮ ಈ ವಯಸ್ಸಿನವ್ರು ನಾವು ಕಾಲೇಜಲ್ಲಿದ್ದಾಗೆಲ್ಲ ನಾವು ಕನ್ನಡ ಟೈಪ್ರೈಟಿಂಗ್, ಇಂಗ್ಲೀಷ್ ಟೈಪ್ರೈಟರ್ನ ಅದನ್ನು ಕೂಡ ನಾವು ಕಲ್ತಿದ್ವಿ. ಅದರ ಒಂದು ರೂಪಗಳನ್ನು ಕೂಡ ನಾವು ನೋಡ್ಕೊಳ್ತಾ ಬಂದ್ವಿ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಫೋಟೋ ಕ್ಯಾಮ್ರಾಗಳ ಹಿಂದೆ ಫೋಟೋಗಳನ್ನ ಹೇಗೆ ಕ್ಲಿಕ್ಕಿಸ್ತಾ ಇದ್ರು ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಈಗ ತಾನೇ ನಾನು ಟೈಪ್ರೈಟರ್ ಹೇಳಿದೆ, ಅದು ಕೂಡ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಟೈಪ್ರೈಟರ್ ಹಂತಗಳು. ಈ ಮುದ್ರಣ ಯಂತ್ರ ಹೇಳಿದೆ, ಅದು ಕೂಡ ಮುದ್ರಣ ಯಂತ್ರವನ್ನು ನೀವು ನೋಡ್ತಾ ಇರ್ಬೋದು. ಒಟ್ಟಿನಲ್ಲಿ ಸಾಮಾಜಿಕ ಜನಜೀವನದಲ್ಲಿ ನಾವು ಏನೇನು ಬಳಸ್ತಿದ್ವಿ ಎಲ್ಲವೂ ಇತಿಹಾಸದ ಹಿಂದೆ, ಅಂದರೆ ನೂರಾರು ವರ್ಷಗಳ ಹಿಂದೆ ಮನುಷ್ಯನ ರೂಪ ಅದು ಹೆಂಗೆ ಬಂತು, ಇವತ್ತು ಅದು ಯಾವ ರೂಪ ತಾಳಿದೆ, ನಮ್ಮ ಇತಿಹಾಸವನ್ನು ಮೆಲುಕುಗೊಳಿಸುವಂತಹದ್ದನ್ನು ನಾವು ನೋಡ್ತಾ ಇರ್ಬೋದು. ಈಗ ಓಲೆಗರಿಗಳು, ಈಗ ನಾನು ತೋರಿಸ್ತಾ ಬಂದೆ ನೋಡಿ, ಕಾಗದ ಬರೆಯೋದಿರ್ಬೋದು, ಓಲೆಗರಿಗಳು ಬರೆಯೋದಿರ್ಬೋದು, ಇದು ಕೂಡ ಅಲ್ಲಲ್ಲಿ ಇತ್ತು. ಅವನ್ನು ನೋಡಿ ಕೂಡ ಹಿಂದೆ ಯಾವ ಥರ ನಾವು ಸಂದೇಶವನ್ನು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶದ ಜನರಿಗೆ ಹೇಗೆ ನಾವು ತಾಗಿಸ್ತಾ ಇದ್ವಿ. ಆಮೇಲೆ ಗ್ರಂಥಗಳು, ಈ ಪಾಳಿ ಗ್ರಂಥಗಳು ಅಂತಿರಲ್ಲ, ಅದು ಕೂಡ ಇತ್ತು ಅಲ್ಲಿ. ನಂತರ ಇವೆಲ್ಲ ತುಳುನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಗೊಂಬೆಗಳು, ಅದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಹಾಗೆ ನೋಡ್ತಾ ನೀವು ಮುಂದಕ್ಕೆ ಬನ್ನಿ. ನಂತರ ಆ ಕಲ್ಲರ್ದು ಆ ಗೊಂಬೆಗಳು ಸಖತ್ ಕಲರ್ಫುಲ್ ಆಗಿದ್ದವು. ಅದು ನೋಡಿದ ತಕ್ಷಣವೇ ಇದು ಮಂಗಳೂರಿಯರ ಸಂಸ್ಕೃತಿ ಅಂತ ನಾವು ಹೇಳ್ಬೋದು. ಈ ಹಿಂದೆ ಒಂಚೂರು ಪಾಸ್ ಆಯಿತು ನೋಡಿ, ಅದು ಟ್ರೆಜರಿ ಅಂತ, ಅಂದರೆ ನಾವು ದುಡ್ಡು ನಾಣ್ಯಗಳನ್ನೆಲ್ಲ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಇಡೋವಂಥದ್ದು ನೋಡ್ಬೋದು. ನಂತರ ನೀವು ಈ ಚಿತ್ರಪಟಗಳನ್ನ ನೋಡ್ಬೋದು, ಅಂದರೆ ಈಗ ನಾವು ಏನಂತೀವಿ ತಾಂಜಾವೂರು ಪೇಂಟಿಂಗ್ಸು, ಆಮೇಲೆ ಮೈಸೂರು ಪೇಂಟಿಂಗ್ಸ್ ಅಂತೀವಲ್ಲ, ಅಂತಹದನ್ನು ಹಿಂದೆ ನೂರಾರು ವರ್ಷಗಳ ಹಿಂದೆ ಬರೆದಿದ್ದನ್ನು ಜೋಪಾನವಾಗಿ ಮಾಡಿ ಅಲ್ಲಿ ಹಾಕಿದ್ದಾರೆ. ಮಹಾರಾಜರ ಚಿತ್ರಗಳನ್ನ ಕೂಡ ಹಾಕಿದ್ದಾರೆ. ಕೃಷ್ಣಂದು ತುಂಬಾ ಇತ್ತು, ಕೃಷ್ಣನ ಲೀಲೆಗಳು, ಅವರ ತಾಯಿ ಜೊತೆ ಇರಬಹುದು, ಆಮೇಲೆ ಸುತ್ತಮುತ್ತ, ಆಮೇಲೆ ಹಾಗೆ ನೀವು ನೋಡ್ತಾ ಬನ್ನಿ ಯಲ್ಲಮ್ಮ ದೇವಿದು ಆ ಥರ ಚಿತ್ರಗಳನ್ನ ನೀವು ನೋಡ್ತಾ ಇರ್ಬೋದು. ಒಟ್ಟಿನಲ್ಲಿ ಯಾಕೆಂದರೆ ಮಂಗಳೂರಿನಲ್ಲಿ ಸ್ವಲ್ಪ ಹೆಣ್ಣು ದೇವಿ ಆರಾಧನೆ ಜಾಸ್ತಿ ಅಲ್ಲಿ, ಆ ಆರಾಧನೆಯ ಒಂದು ಫೋಟೋಗಳು ಕೂಡ ಅಲ್ಲಿ ಇತ್ತು.
ಹೀಗೆ ಒಟ್ಟಿನಲ್ಲಿ ತುಳುನಾಡಿನ ಎಲ್ಲ ಸಂಸ್ಕೃತಿ, ಅವರ ಪೂಜಾ ವಿಧಾನಗಳಿರ್ಬೋದು, ಬಳಸೋದಿರಬಹುದು, ಫೋಟೋಗಳಿರಬಹುದು, ಎಲ್ಲವೂ ಕೂಡ ವರ್ಣಚಿತ್ರಗಳು ಯಾವ್ಯಾವ ಥರ ಬಂತು ಅಂತ ಇರಬಹುದು. ಒಂದ ಎರಡ ನಾನಿಲ್ಲಿ ಏನು ತೋರಿಸಿದ್ದೇನೋ ಇದರ 10ರಷ್ಟು ಇದೆ ಅಲ್ಲಿ. ಎಲ್ಲವನ್ನು ನೀವು ಕಣ್ ತುಂಬಿಸ್ಕೋಬಹುದು. ಇಡೀ ಒಂದು ತುಳುನಾಡಿನ ಒಂದು ಸಂಸ್ಕೃತಿ, ಆ ಶತಮಾನನೇ ನಮ್ಮ ಕಣ್ಣು ಮುಂದೆ. ಈಗ ನೋಡಿ, ನೀವು ನೋಡ್ತಾ ಇದ್ದಲ್ಲ, ಅದು ಬ್ಯಾಡ್ಮಿಂಟನ್ ಇರಬಹುದು ಅಂತ ನಾವೆಲ್ಲ ಅಂದ್ಕೊಂಡ್ವಿ. ಅಂದರೆ ಬ್ಯಾಡ್ಮಿಂಟನ್ ಇವಾಗ ಯಾವುದಿದೆಯೋ ಅದರ ಒಂದು ರೂಪ ಅಲ್ಲಿಂದ ಪ್ರಾರಂಭ ಆಯಿತು ಅಂತ. ಇಲ್ಲಿ ಟೇಪ್ ರೆಕಾರ್ಡರ್ ನೋಡಿ, ಟೇಪ್ ರೆಕಾರ್ಡ್ ಇವತ್ತಿಗೂ ನಾವು ಕೆಲವರು ಮನೇಲಿ ಜೋಪಾನವಾಗಿಟ್ಟಿರೋದನ್ನು ನಾವು ನೋಡಿದ್ದೀವಿ. ಅದರ ಒಂದು ಮೂಲ ಕೂಡ ನೀವು ನೋಡ್ತಾ ಇರಬಹುದು. ಹಾಗೆ ನೀವು ನೋಡ್ತಾ, ಇದು ಮುದ್ರಣ ಯಂತ್ರ ನಾನು ಹೇಳಿದೆ ನೋಡಿ, ಹಿಂದೆ ನಾನು ಮುದ್ರಣ ಯಂತ್ರ ಅಂದೆ, ಅದರ ಒಂದು ರೂಪ ಇಲ್ಲಿದೆ. ಆಮೇಲೆ ಮೇಲುಗಡೆ ಲಾಟೀನ್ ಇದೆ ನೋಡಿ, ಆ ಲಾಟೀನ್ ಕೂಡ ದೀಪ ಹಚ್ಚಲಿಕ್ಕಿಂತ ವಿದ್ಯುತ್ ಶಕ್ತಿ ಬರೋಕ್ಕಿಂತ ಮುಂಚಿತವಾಗಿ ಸೀಮೆಣ್ಣೆ ಹಾಕಿ ಲಾಟೀನನ್ನು ಬಳಸ್ತಾ ಇದ್ವಿ, ಅದನ್ನು ಕೂಡ ನೀವು ನೋಡಬಹುದು. ಇನ್ನೊಂದು ಇಲ್ಲಿ ಚಲನಚಿತ್ರ ಅಂದರೆ ರೀಲ್ಗಳನ್ನ ಸುತ್ತಿ ಬಿಡೋದು, ಇವಾಗ ತಾನೆ ನೋಡಿ, ಇದರದ್ದು ಒಂದು ರೂಪ ಕೂಡ ಇದೆ. ಅಂದರೆ ಮನುಷ್ಯ ಹೇಗೆ ವಿದ್ಯಾವಂತ ಆದ, ಹೇಗೆ ಒಂದೊಂದೇ ಸುಧಾರಣೆಗಳನ್ನ ತಂದ ಅನ್ನೋದನ್ನು ಇಲ್ಲಿ ನೋಡಿ. ಬಹುಶಃ ಇದು ಸೂಟ್ ಕೇಸ್, ಇಲ್ಲಿ ಕ್ಯಾಮ್ರಾ ನೋಡಿ, ಕ್ಯಾಮ್ರಾಗಳನ್ನು ನೋಡ್ತಾ ಇರಬಹುದು. ಯಾಕೆಂದರೆ ಅಲ್ಲಿ ನಾವು ಹೋಗ್ತಾ ಇದ್ದ ಹಾಗೆಯೇ ಒಂದೊಂದು ಸಾಮಾನುಗಳು ಇಡೋ ಥರ ಇಡೋದು, ಅಂದರೆ ಒಂದು ಕ್ಯಾಮ್ರಾ ಅಲ್ಲಿದ್ದರೆ ಮುದ್ರಣ ಯಂತ್ರ ಅಲ್ಲಿರುತ್ತೆ. ಹಾಗೆ ನಾನು ಹೇಳುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಬಟ್ ನಿಮಗೆಲ್ಲವನ್ನು ನಾನು ತೋರಿಸ್ತಾ ಬರ್ತಾ ಇದ್ದೀನಿ. ಬಹಳ ಸೊಗಸಾಗಿದೆ, ಟೈಮ್ ಕಳೆದಿದ್ದೇ ಗೊತ್ತಾಗಲ್ಲ. ಸುಮಾರು ನೀವು 2 ಗಂಟೆಗಳ ಕಾಲ ನೀವು ನಡೀತಾ ನಡೀತಾ ಹೋದರೂ ನಾವು ಇದನ್ನೆಲ್ಲವನ್ನು ನೋಡ್ಕೊಂಬಂದಿದ್ದೀವಿ. ಹಾಗೆ ಗಡಿಯಾರನ ಕೂಡ ನೀವು ಹಿಂದೆ ನೋಡಿದ್ರಿ, ಗಡಿಯಾರದ ಮೂಲ ಹೇಗಿತ್ತು ಅನ್ನೋದನ್ನು ಕೂಡ ಅಲ್ಲಿ ತೋರಿಸಿದ್ದಾರೆ. ಅಂದರೆ ಆ ಸಾಮಾನುಗಳನ್ನ ಇವತ್ತು ಜೋಪಾನವಾಗಿ ಆ ಮ್ಯೂಸಿಯಮಲ್ಲಿ ಇಟ್ಟಿರೋದಕ್ಕೆ ಈ 21ನೇ ಶತಮಾನದ ನಮ್ಮ ಜನಾಂಗ, ನಮ್ಮ ಮಕ್ಕಳು, ಮುಂದಿನ ನಮ್ಮ ಮೊಮ್ಮಕ್ಕಳು ನೋಡಲಿಕ್ಕೆ ಸಾಧ್ಯ. ಅದಕ್ಕಾಗಿ ಇಷ್ಟು ಸ್ಥಳ, 1000 ರೂಪಾಯಿಗಳು, ಇಷ್ಟೊಂದು ನಮ್ಮ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಇಷ್ಟೊಂದು ಶ್ರಮ ಪಟ್ಟಿದ್ದಾರೆ, ಅವ್ರಿಗೊಂದು ಆಸಕ್ತಿ ಇದೆ, ಅದು ಇವತ್ತು ಸಮಾಜಕ್ಕೆ ಒಂದು ಸಂದೇಶ. ಇಲ್ಲಿ ನೋಡಿ ನಾಣ್ಯಗಳನ್ನ ನೀವು ನೋಡ್ತಾ ಇದ್ದೀರ. ನನಗೆ ನೆನಪಿಡೋ ಮಟ್ಟಿಗೆ ನಾನು 1 ಪೈಸಾ 2 ಪೈಸಾ 3 ಪೈಸಾ 5 ಪೈಸಾ 25 ಪೈಸಾ ನಾಣ್ಯನ ನಾನು ನೋಡಿದ ನೆನಪು ಹಾಗೆ ಇದೆ. ಮತ್ತು ಸ್ಟ್ಯಾಂಪುಗಳು, ಹಿಂದೆ ಸ್ಟ್ಯಾಂಪುಗಳು ಯಾವ್ಯಾವ ಥರ ಇತ್ತು, ನಂತರ ತುಳುನಾಡಿನ ಮನೆಗಳ ಬಾಗಿಲುಗಳು ಹೇಗಿತ್ತು, ಮನೆಗಳು ಹೇಗಿತ್ತು. ಪಯಣದ ಒಳಗೆ ಹೋಗಿ ಎಲ್ಲ ಅಲ್ಲಿ ಒಳಗಿರುವ ಕಾರುಗಳನ್ನಿರ್ಬೋದು, ದ್ವಿಚಕ್ರ ವಾಹನ ಇರ್ಬೋದು, ಆಮೇಲೆ ತುಳುನಾಡಿನಲ್ಲಿ ಬಳಸುವಂತಹ ಪರಿಕರಗಳಿರ್ಬಹುದು, ಫೋಟೋಗ್ರಫಿ ಇರಬಹುದು, ಎಲ್ಲ ಟಂಕಶಾಲೆ ಇರ್ಬೋದು, ಮುದ್ರಣ ಯಂತ್ರ ಇರಬಹುದು, ನಾಣ್ಯಗಳು, ಆಮೇಲೆ ಸ್ಟ್ಯಾಂಪುಗಳು, ಎಲ್ಲವನ್ನ ಅತ್ಯದ್ಭುತ. ಯಾಕೆಂದರೆ ಇವೆಲ್ಲವೂ ಕೂಡ 1925-30ರಿಂದ ಬಂದಂತಹ ಎಲ್ಲವನ್ನ ನಾವಿವತ್ತು ನೋಡ್ಕೊಂಬಂದ್ವಿ. ಕೊನೆಗೆ ಇಟ್ಟಿರೋದಿಲ್ಲಿ ಡಬಲ್ ಡೆಕ್ಕರ್ ಬಸ್, ನಿಜ ಬಹಳ ಖುಷಿಯಾಯಿತು. ಯಾಕೆಂದರೆ ನಾನು ವಿದ್ಯಾರ್ಥಿನಿಯಾಗಿದ್ದಾಗ ಇದೇ ಬಸ್ಸಲ್ಲಿ ನಾನು ಪ್ರಯಾಣ ಮಾಡ್ತಾ ಇದ್ದೆ. ಇವತ್ತು ಇದು ಇತಿಹಾಸಕ್ಕೆ ಸೇರಿದೆ, ಆದರೆ ಇದರ ಒಂದು ಇದು ಬಸ್ಸನ್ನು ಇಲ್ಲಿ ಇಟ್ಟಿದ್ದಾರೆ. ಈಗಿನ ಜನಾಂಗವು ನೋಡಲಿ ಅಂತ ಬಹಳ ಅತ್ಯದ್ಭುತವಾಗಿದೆ. ಯಾಕೆಂದರೆ ನಮ್ಮ ಇತಿಹಾಸ ನಮಗೆ ಯಾವತ್ತೂ ಜ್ಞಾಪಕ ಇರಬೇಕು. ಯಾವುದೇ ಆಗಲಿ ಇತಿಹಾಸದಿಂದ ಹೇಗೆ ಬೆಳೆದು ಬಂತು, ಇವತ್ತು ಯಾವ ಸ್ಥಿತಿಗೆ ಬಂತು ಅಂತ ಬಹಳ ಸುಂದರವಾಗಿದೆ. ಇದರ ಪ್ರವೇಶ ದರ ಕೇವಲ 50 ರೂಪಾಯಿ ಅಷ್ಟೇ. 50 ರೂಪಾಯಿಲಿ ಒಂದು ಅತ್ಯದ್ಭುತವಾದ ಲೋಕವನ್ನೇ ನಾನು ನೋಡಿದಾಗಾಯಿತು. ನಂಗಂತೂ ತುಂಬಾ ಖುಷಿ ಆಯ್ತು. ನಿಮಗೂ ಕೂಡ ತೋರಿಸುವಂತಹ ಸಣ್ಣ ಪ್ರಯತ್ನ ನಂದಾಗಿದೆ. ಪಯಣ ಮ್ಯೂಸಿಯಂ ಎಲ್ಲವನ್ನ ನಾವು ನೋಡಿಕೊಂಡು ಈಗ ನಾವು ಕಾವೇರಿ ಹಿಂಬದಿ ಅಂದರೆ ಕಾವೇರಿ ಬ್ಯಾಕ್ವರ್ಡ್ ವಾಟರ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಅಲ್ಲಿರುವಂತಹ ವೇಣುಗೋಪಾಲ ಸ್ವಾಮಿಯ ದರ್ಶನ ಮಾಡಬೇಕು ಅಂತ. ನಾವಿನ್ನೇನು ಅಲ್ಲಿಗೆ ಸಮೀಪಿಸ್ತಾ ಇದ್ದಾಗ ಮುಂಗಾರು ಮಳೆ ಬಹಳ ಚೆನ್ನಾಗಿ ಬಂದಿರೋದ್ರಿಂದ ಸುತ್ತಲೂ ಕೂಡ ಕಾವೇರಿ ನೀರು ಬೋರ್ಗರೆದು ಹರಿತಾ ಇದ್ದಾಳೆ. ಅದನ್ನು ನೋಡೋದೇ ಒಂದು ಸೊಗಸು. ಹಿಂದೆ ನಾನು ಸುಮಾರು ಸಲ ಬಂದಾಗಲೂ ಬರೀ ಮರಳು ಕಾಣ್ತಾ ಇತ್ತು, ನೀರಿನ ಪ್ರಮಾಣ ಬಹಳ ಕಮ್ಮಿ ಇತ್ತು. ಈಗಂತೂ ಹಬ್ಬ ಆ ನೀರು, ಆ ದೃಶ್ಯಗಳು, ಆ ನೀರಿನ ಭೋರ್ಗರೆತ, ಸಮುದ್ರ ಇದೆಯೇನೋ ಅನ್ನುವಂತಹ ಒಂದು ಅನುಭವ ಆಗ್ತಾ ಇತ್ತು. ಇಲ್ಲೊಂದು ಗ್ರೂಪ್ ನೋಡ್ತಾ ಇದ್ದೀರಾ, ಇದು ದ ಸೀನಿಯರ್ ಸೆಂಟ್ರಲ್ ಕಮ್ಯುನಿಟಿ ಮಲ್ಲೇಶ್ವರ. ಈ ಗುಂಪಿನಿಂದಲೇ ನಾವೆಲ್ಲರ ಜೊತೆಯಾಗಿ ಬಂದಿದ್ದು. ನಮ್ಮೆಲ್ಲರ ಭಾವಚಿತ್ರವನ್ನು ನೀವು ಇಲ್ಲಿ ನೋಡಬಹುದು. ವೇಣುಗೋಪಾಲ ಸ್ವಾಮಿಯ ದರ್ಶನದ ನಂತರ ನಾವು ಮುಂದಕ್ಕೆ ಪ್ರಯಾಣ ಮಾಡ್ತಾ ಇದ್ದೀವಿ. ಎಲ್ಲಿ ಗೊತ್ತಾ, ಬನ್ನಿ ನೋಡೋಣ. ಮೈಸೂರಿನಲ್ಲಿ ನವಿಲು ನ ಅನ್ನೋ ಒಂದು ಚಾಕ್ಲೇಟ್ ಕಂಪನಿ ಇದೆ. ಚಾಕ್ಲೇಟ್ ಕಂಪನಿ ಒಳಗೆ ಹೋಗ್ತಾ ಇದ್ದೀನಿ, ಅದ್ರ ಬಗ್ಗೆ ಕೆಲವು ಮಾಹಿತಿಗಳು ನಿಮಗಾಗಿ. ಬನ್ನಿ, ಇದು ಸುಮಾರು ಈ ಮನೆ ನೋಡಿ, ಇದು
ಮೈಸೂರಿನ ಒಳ್ಳೆಯ ಒಂದು ಪ್ರತಿಷ್ಠಿತ ಬಡಾವಣೆಯಲ್ಲಿದೆ ಇದು. ಇದು 120 ವರ್ಷದ ಹಿಂದಿನ ಮಹಾರಾಜರ ಸಂಬಂಧಿಕರ ಮನೆ ಅಂತ ಇದು. ಅವರು ಇದನ್ನು ಬಾಡಿಗೆ ಕೊಟ್ಟು ವಿದೇಶದಲ್ಲಿ ನೆಲೆಸಿದ್ದಾರೆ. ಸುಮಾರು 120,000 ಬಾಡಿಗೆ ಇರಬಹುದು ಅಂತ ಅಂದಾಜಲ್ಲಿ ಅಂದ್ಕೊಂಡೆ. ಒಳಗಡೆ ಮನೆ ಹೇಗಿದೆಯೋ ಹಾಗೆ ಇದೆ, ಮನೆಯನ್ನು ಏನೂ ಮಾಡಿಲ್ಲ ಅವರು. ಇರೋ ಮನೆಯಲ್ಲಿ ಒಳಗಡೆ ಈ ಥರ ಚಾಕ್ಲೇಟನ್ನು ಉತ್ಪಾದಿಸುವಂತಹ ಒಂದು ಪುಟಾಣಿ ಗೃಹ ಕೈಗಾರಿಕೆಯನ್ನು ಮಾಡಿದ್ದಾರೆ. ಒಳಗಡೆ ಹೋಗೋಣ, ಚಾಕ್ಲೇಟ್ ಯಾವ ಥರ ಉತ್ಪಾದನೆ ಆಗುತ್ತೆ ಮತ್ತು ಈ ವ್ಯವಹಾರವನ್ನೆಲ್ಲ ನೋಡಿಕೊಳ್ಳುವಂತಹ ವ್ಯಕ್ತಿ ಜೊತೆ ಒಂದು ಪುಟ್ಟ ಸಂದರ್ಶನ, ಬನ್ನಿ. ಪಾರ್ವತಿಯವರು ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ಕೊಡ್ತಾರೆ. ಪಾರ್ವತಿಯವರೇ, ನಮ್ಮ ವೀಕ್ಷಕರಿಗೆ ಚಾಕ್ಲೇಟ್ ಹೇಗ್ ಬರುತ್ತೆ ಅನ್ನೋ ಒಂದು ಕುತೂಹಲ ಇದೆ, ಹೇಳಿ ನೋಡುವ. ಇದು ನಾವು ಇವಾಗ ಕೇರಳದಿಂದ ಕೋಕೋ ಬೀನ್ಸ್ ತರ್ತೀವಿ. ಕೋಕೋ ಬೀನ್ಸ್ ತಗೋಬಂದ್ ನಾವ್ ಏನ್ ಮಾಡ್ತೀವಿ, ಗ್ರೈಂಡರ್ ಇಂದ ಪೌಡರ್ ಮಾಡ್ಕೋತೀವಿ. ಗ್ರೈಂಡರ್ ಇಂದ ಪೌಡರ್ ಮಾಡ್ಕೋಬಂದು ಇದು ಯುನಿಯನ್ ಮಿಷಿನ್ ಅಂತ, ಸಿಫ್ಟಿಂಗ್ ಮಿಷಿನ್ ಅಂತ ಇದೆ, ಅದರಲ್ಲಿ ಸಿಫ್ಟಿಂಗ್ ಮಾಡ್ಕೋತೀವಿ. ಅದು ಫಸ್ಟ್ ಸೆಕೆಂಡ್ ಅಂತ 3 ಬರ್ತದ. ಅದಾದ್ಮೇಲೆ ನೆಕ್ಸ್ಟ್ ನಾವು ಯುನಿಯನ್ ಮಿಷಿನ್ ಹಾಕ್ತೀವಿ. ಯುನಿಯನ್ ಮಿಷಿನ್ ಅಲ್ಲಿ ಸಪ್ರೇಟ್ ಮಾಡ್ತದ, ಅದು ಕೋಕೋ ಲಿಪ್ಸ್ ಎರಡೂ ಕ್ಲೀನ್ ಮಾಡಿ ಅದು ನಮಗೆ ಕೊಟ್ಟಾಗ ನಾವೇನ್ ಮಾಡ್ತೀವಿ, ಗ್ರೈಂಡರ್ ಅಲ್ಲಿ ಶುಗರು ಕೋಕೋ ಬೀನ್ಸ್ ಎರಡು ಲಿಪ್ಸ್ ಮಿಕ್ಸ್ ಮಾಡಿ ರೋಲಿಂಗ್ ಹಾಕ್ತೀವಿ. ರೋಲಿಂಗ್ ಆದ್ಮೇಲೆ ಗ್ರೈಂಡರ್ ಹಾಕ್ತೀವಿ. ಗ್ರೈಂಡರ್ ಆದ್ಮೇಲೆ ಕಿಚನ್ ಹೋಗುತ್ತೆ. ಕಿಚನ್ ಅಲ್ಲಿ ವೆರೈಟಿ ವೆರೈಟಿ ನಾವು ಮಾಡಿ ಶಾಂಪಲ್ ಕೊಡ್ತೀವಿ. ಅವಾಗ ನಮ್ಮ ಕಸ್ಟಮರ್ ತುಂಬಾ ಇಷ್ಟಪಟ್ಟು ಅದು ತುಂಬಾ ಲೈಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕೋಕೋ ಬೀಜ ಇದೆ, ಆ ಬೀಜ ಪೌಡರ್, ನಂತರ ಆ ಪೌಡರ್ ನ ಪೇಸ್ಟ್ ಮಾಡಿ ಅದಕ್ಕೆ ಮತ್ತೆ ಶುಗರ್ ಮಿಕ್ಸ್ ಮಾಡಿ ಅದಕ್ಕೊಂದು ನವಿಲೂನ ಅನ್ನೋ ನಿಮ್ಮ ಹೆಸರನ್ನ ಕೊಟ್ಟು ಮಾರ್ಕೆಟ್ ಗೆ ಕೊಡ್ತೀರ. ನೋಡಿದ್ರ ವೀಕ್ಷಕರ, ಇದು ಪೇಸ್ಟ್ ಅಲ್ಲ, ನೋಡಿ ನೋಡಿ ಒಳಗಡೆ ಬೀಜನ ಇಲ್ಲಿಗೆ ಹಾಕಿ. ಇದು ಕೋಕೋ ಮಿಕ್ಸ್, ಇದು ಬೀಜ. ಆ ಬೀಜ ಬಂದು ಇಲ್ಲಿಂದ ಹಾಕ್ತೀವಿ. ಅದು ಇಲ್ಲಿಂದ ಹೋಗಿ ನಾವು ತುಂಬಾ ಬ್ರೌನ್ ಶುಗರ್ ಹಾಕ್ತೀವಿ ಅಂತ. ಬ್ರೌನ್ ಬ್ರೌನ್ ಶುಗರ್ ಯೂಸ್ ಮಾಡ್ತೀವಿ. ವೈಟ್ ಶುಗರ್ ಇರಲ್ಲ. ನಮ್ದು ಡಾರ್ಕ್ ಚಾಕೋರು ಪಿವಾರು, ಡಾರ್ಕ್ ಚಾಕ್ಲೇಟ್ ಪಿವಾರು. ಇದು 72% ನಾವು ಮಾಡೋದು, 65-72%. ಈ ಕಾಫಿ ಹೇಗಿರುತ್ತೆ ಆ ತರ ಮಾಡ್ತೀವಿ. ಅದರಿಂದ ನಾವು ಇದರಿಂದ ಏನು ನಾವು ಯೂಸ್ ಮಾಡಲ್ಲ. ಇದು ಪಿವರ್ ಅಂತ ಮಾಡೋದು, 72% ಡಾರ್ಕ್ ಚಾಕ್ಲೇಟ್ ಅಂತ. ಆಮೇಲೆ ಇದಕ್ಕೆ ಹಾಕಿ ಇದೆಲ್ಲ ಹಾಕ್ತೀವಿ. ಗ್ರೈಂಡರ್ ಇಲ್ಲಿಗೆ ಹಾಕಿ. ಓ ಸೇಮ್ ನಾವ್ ಇಡ್ಲಿ ದೋಸೆ ಇಲ್ಲಿ ಚೌಕ್ ಅದು ಪೇಸ್ಟ್ ಆಗುತ್ತೆ. ನಂತರ ಅದಕ್ಕೆ ಶುಗರ್ ಮಿಕ್ಸ್ ಮಾಡಿ ಅದಕ್ಕೊಂದು ರ್ಯಾಪ್ ಕೊಟ್ಟು ಮಾರ್ಕೆಟ್ ಗೆ ಬಿಡ್ತೀರ. ಥ್ಯಾಂಕ್ ಯು ಅಂತ ಒಂದು ಚಿಕ್ಕ ಮಾಹಿತಿ ಕೊಟ್ರಿ ನಿಮಗೆ, ನಮ್ಮಿಂದ ತುಂಬಾ ಥ್ಯಾಂಕ್ಸ್. ನಮಸ್ಕಾರ. ನಿಶ್ಚಿತ್ ಗೌಡ, ನಿಮ್ ಚಾಕ್ಲೇಟ್ ಹೆಸರು ಮತ್ತೆ ಇಲ್ಲ ಯಾವ ತರ ನೀವು ಉತ್ಪಾದನೆ ಮಾಡ್ತೀರಾ, ಇದ್ರ ಬಗ್ಗೆ ಒಂದ್ ಸಣ್ಣ ಮಾಹಿತಿ ಹೇಳಿ ಮೇಡಮ್. ಇದು ಓಲ್ಡ್ ಹಳೆ ಮನೆ, ಒಂದ್ 120 ವರ್ಷದ ಹಳೆ ಮನೆ ಇದು. ಫ್ಯಾಮಿಲಿ ಮನೆ ಇದು.
ಮಹಾರಾಜರ ಫ್ಯಾಮಿಲಿ ಇದು ಹೆಸರು ಬಂದು ನವಿಲೋನ ಅಂತ ಈ ಮನೆ ಹೆಸರು ಕೆಫೆ ಹೆಸರು ಕೆಫೆ ಹೆಸರು ಏನಿಲ್ಲ ಚಾಕ್ಲೇಟ್ ಹೆಸರು ನವಿಲೋನ ಮನೆ ಹೆಸರು ಏನಿಲ್ಲ ಚಾಕ್ಲೇಟ್ ಇಲ್ಲಿ ಕೇರಳ ಸ್ಟೈಲು ಅದ್ ಬಿಟ್ರೆ ಇನ್ನೊಂದು ಯಾವ್ದು 64 ಅಂತ ಇದೆ ಅದೆಲ್ಲ ಚಾಕ್ಲೇಟ್ ಎಲ್ಲ ಚೆನ್ನಾಗಿದೆ ಟೇಸ್ಟಿಂಗ್ ಚೆನ್ನಾಗಿದೆ ಬಂದಿ ಅಂತ ವಿಸಿಟ್ ಮಾಡಿ ಅದೇ ಹೆಮ್ಮೆ ಇದೆ ಯಾಕಂದ್ರೆ ಮೈಸೂರಿಗೆ ಇದೆ ಇದು ಹೊರಗಿಲ್ಲ ಇದು ಒಂದು 14 ಮನೆ ಇತ್ತು ಇದು ಬೇರೆ ಕಡೆ ಎಲ್ಲ ಮೈಸೂರಲ್ಲೇ 14 ಮನೆ ಇತ್ತು ಅದನ್ನೆಲ್ಲ ರಿಮೂವ್ ಮಾಡ್ಬಿಟ್ಟಿದ್ದಾರೆ ಇದೊಂದು ಮನೆಯನ್ನ ಉಳಿಸ್ಕೊಂಡಿದ್ದಾರೆ ಮಹಾರಾಜರ ಕಾಲದ ಮನೆ ಅಂದ್ರೆ ಇದು 120 ವರ್ಷದಿಂದ ಈ ಬಿಲ್ಡಿಂಗ್ ಇದೆ ನೀವು ಇದನ್ನೇನು ಇದು ಮಾಡಕ್ ಹೋಗಿಲ್ಲ ಒಳಗ್ ಮಾತ್ರ ಮಾಡಿಫಿಕೇಶನ್ ಮಾಡಿ ನಿಮ್ ಚಾಕ್ಲೇಟ್ ನ ತಯಾರ್ ಮಾಡ್ತಾ ಇದ್ದೀರಾ ಕೋಕೋ ಎಲ್ಲ ಕೇರಳದಿಂದ ಬರುತ್ತೆ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಿ 15 ಜನ ಒಂದು ದಿನಕ್ಕೆ ಎಷ್ಟು ನಿಮ್ದು ಉತ್ಪಾದನೆ ಪ್ರೊಡಕ್ಷನ್ 200 ಬಾರ್ ಅಂದ್ರೆ ಕೆಜಿ ಪ್ರಕಾರ ನೋಡ್ಕೊಂಡ್ರೆ 60 ಕೆಜಿ ಒಂದು ದಿನಕ್ಕೆ ನಿಮ್ದು ಮಾರ್ಕೆಟ್ ಯಾವ್ಯಾವ ಇದರಲ್ಲಿ ಇದೆ ಹೌದಾ ಹಂಗಾದ್ರೆ ಚಾಕ್ಲೇಟ್ ಫ್ಯಾಕ್ಟರಿ ಅನ್ನೋದು ಮೈಸೂರು ಒಳಗೆ ಇದೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಸೊ ಒಂದ್ಸತ್ತು ನಾನು ಎಲ್ಲ ವಿಡಿಯೋ ಮಾಡಿಕೊಂಡು ನನ್ನ ವೀಕ್ಷಕರಿಗೆ ಗೊತ್ತಾಯ್ತು ಸೊ ಏನಾಗ್ಲಿ ಒಂದು ಹೆಮ್ಮೆ ವಿಷಯ ನಮ್ಮ ಕರ್ನಾಟಕ ಅದು ನಮ್ಮ ಸಾಂಸ್ಕೃತಿಕ ನಗರವಾದ ಮೈಸೂರಲ್ಲಿ ಒಂದು ಒಳ್ಳೆ ಚಾಕ್ಲೇಟ್ ನ ಉತ್ಪಾದನೆ ಮಾಡ್ತಿದ್ದೀರಿ ಅಂತ ಥ್ಯಾಂಕ್ ಯು ವಿನೀತ್ ಅವರೇ ಥ್ಯಾಂಕ್ ಯು ಸೋ ಮಚ್ ನವಿಲೂನ ಫ್ಯಾಕ್ಟರಿಯಿಂದ ನಮ್ಮ ಬಸ್ ಮುಂದಕ್ಕೆ ಚಲಿಸ್ತಾ ಇದ್ದ ಹಾಗೆ ಅರಮನೆ ಮುಂಭಾಗಕ್ಕೆ ಬಂದ್ವಿ. ಅವತ್ತು ಭಾನುವಾರವಾದ್ದರಿಂದ ದೀಪದ ಅಲಂಕಾರವಿತ್ತು. ಕ್ಷಣ ಮಾತ್ರ ಬಸ್ಸನ್ನು ನಿಲ್ಲಿಸಿ ಆ ದೀಪಗಳಿಂದ ಕಂಗೊಳಿಸುವ ನಮ್ಮ ಅರಮನೆಯ ಅಲಂಕಾರವನ್ನು ಕಣ್ತುಂಬಿಸಿಕೊಂಡು ನಾವು ಮುಂದಕ್ಕೆ ಪ್ರಯಾಣ ಮಾಡಿ ಬೆಂಗಳೂರನ್ನ ತಲುಪಿದ್ವಿ. ಇಲ್ಲಿಗೆ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನನ್ನ ನಿಮ್ಮ ಭೇಟಿ ಹೋಗಿ ಬರಲಾ. ನಮಸ್ಕಾರ.